ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನರೇಂದ್ರ ಮೋದಿ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಬಂದಿರುವ ಪ್ರಮುಖವಾದ ಮಾಹಿತಿಗಳು ಕೊರೋನಾ ಲಸಿಕೆ ಬಗ್ಗೆ ಬಂದಿರುವ ಗುಡ್ ನ್ಯೂಸ್ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಗೆಳೆಯರಿ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನೀವೇನಾದ್ರೂ ನಿಮ್ಮ ಮನೆಯ ಸಮಸ್ಯೆಗಳಿಗೆ ಜ್ಯೋತಿಷದ ಪರಿಹಾರಕ್ಕಾಗಿ ಹುಡುಕ್ತಾ ಇದೀರಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಪ್ರಧಾನ ತಾಂತ್ರಿಕ್ ದೇವಿ ಪ್ರಸಾದ್ ಗುರುಜಿಯವರಿಗೆ ಒಮ್ಮೆ ಕರೆ ಮಾಡುವ ಮೂಲಕ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕೊಡ್ತಾರೆ ಗೆಳೆಯರೆ ನಿಮ್ಮ ಮನೆಯಲ್ಲಿ ಎಲ್ಲ ಒಂದು ಸಮಸ್ಯೆಗಳಿಗೆ ನಮ್ಮ ಗುರುಜಿಯವರಿಂದ ನೀವು ಒಂದು ಕರೆ ಮಾಡುವ ಮೂಲಕ ಮೂರು ದಿನದಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಕಾಣ್ಕೋಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದ್ಸಲ ಕರೆ ಕೂಡ ಮಾಡಿ ಬನ್ನಿ ಗೆಳೆಯರೆ ಇಂದಿನ ಮುಖ್ಯವಾದ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದೆ ಒಂದು ನವೆಂಬರ್ಗೆ ಡಿಗ್ರಿ ಕಾಲೇಜ್ಗಳನ್ನು ಶುರು ಮಾಡಲು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆ ನಡೆಸ್ತಾ ಇದೆ ಹೌದು ಗೆಳೆಯರೆ ಎರಡನೇ ವಾರ ಶುರು ಆಗುವವರೆಗೆ ಎಲ್ಲ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಇದೇ ಕುರಿತು ಇವಾಗ ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ನೀಡುತ್ತಾ ಇದೆ ಶೀಘ್ರ ಆದೇಶವೇ ಬರುವ ಸಾಧ್ಯತೆ ಕೂಡ ಇದೆ ನಮ್ಮ ರಾಜ್ಯ ಸರ್ಕಾರದಿಂದ ಈಗಾಗಲೇ ಅಕ್ಟೋಬರ್ನ ಮೂವತ್ತರವರೆಗೆ ಎಲ್ಲ ಒಂದು ಡಿಗ್ರಿ ಕಾಲೇಜು ಮತ್ತು ಪಿಯುಸಿ ಕಾಲೇಜುಗಳನ್ನು ಬಂದ್ ಮಾಡುವುದಾಗಿ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಏರ್ತಾ ಇರೋ ಕೊರೋನಾ ಸೋಂಕಿತರ ಒಂದು ಸಂಖ್ಯೆಯಿಂದ ಈ ಒಂದು ಮಾಹಿತಿಯನ್ನು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಆದೇಶದ ಮೂಲಕ ಬಿಡುಗಡೆ ಮಾಡಿತ್ತು ಆದರೆ ಇವಾಗ ಕೊರೋನಾದ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಹಾಗಾಗಿ ನವೆಂಬರ್ನ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಎಲ್ಲ ಒಂದು ಡಿಗ್ರಿ ಕಾಲೇಜುಗಳನ್ನ ಸ್ಟಾರ್ಟ್ ಮಾಡಲು ನಮ್ಮ ರಾಜ್ಯ ಸರ್ಕಾರ ಇವಾಗ ಚಿಂತನೆ ನಡೆಸ್ತಾ ಇದೆ ಇದೇ ಕುರಿತು ಕಾಲೇಜುಗಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಎನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅಶ್ವತ್ಥ ನಾರಾಯಣ ಅವರು ಇದೇ ಕುರಿತು ಇನ್ನಷ್ಟು ಅಪ್ಡೇಟ್ಗಳು ಆದಷ್ಟು ಬೇಗನೆ ಬರಲಿದೆ ನಮ್ಮ ರಾಜ್ಯ ಸರ್ಕಾರ ಸರ್ಕಾರದಿಂದ ಹೊಸ ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಎನ್ನುವ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಡಿಗ್ರಿ ಕಾಲೇಜುಗಳು ಸ್ಟಾರ್ಟ್ ಆಗಬೇಕು ಅಥವಾ ಆಗಬಾರದು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಒಮ್ಮೆ ಕಮೆಂಟ್ ಮಾಡಿ ಗೆಳೆಯರೆ ಇದೇ ರೀತಿ ಏರ್ತಾ ಇರೋ ಕೊರೋನಾದ ಸಂಖ್ಯೆಯಲ್ಲಿ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಭಾರತದ ಕೋವ್ಯಾಕ್ಸಿನ್ ನ ಮೂರನೇ ಹಂತದ ಪ್ರಯೋಗ ಕೂಡ ಯಶಸ್ವಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಹೌದು ಗೆಳೆಯರೆ ನಮ್ಮ ಭಾರತದಲ್ಲಿ ಈಗಾಗಲೇ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಸ್ಟಾರ್ಟ್ ಮಾಡಿದ್ದ ಮೂರನೇ ಹಂತದ ಪ್ರಯೋಗ ಯಶಸ್ವಿ ಆಗಿದೆ ಇದೇ ಕುರಿತು ಇನ್ನಷ್ಟು ಅಪ್ಡೇಟ್ ಕೂಡ ಬರಲಿದೆ ಆದರೆ ಇವಾಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಿಜೆಪಿ ಗೆದ್ರೆ ಎಲ್ಲ ಒಂದು ಬಿಹಾರದಲ್ಲಿ ಫ್ರೀ ಆಗಿ ಕೊರೋನಾವನ್ನ ಲಸಿಕೆಯನ್ನು ಫ್ರೀಯಾಗಿ ಕೊಡ್ತೀವಿ ಅನ್ನೋದು ಮಾಹಿತಿಯನ್ನ ಬಿಜೆಪಿ ಇವಾಗ ಹೇಳಿದೆ ಹೌದು ಗೆಳೆಯರೆ ಇದೇ ಕುರಿತು ಹಲವಾರು ಜನರು ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಗೆದ್ರೆ ಮಾತ್ರ ಬಿಹಾರಕ್ಕೆ ಫ್ರೀಯಾಗಿ ಕೊರೋನಾ ಲಸಿಕೆ ಸಿಗಲಿದೆ ಎನ್ನುವುದು ಮಾಹಿತಿ ಹಲವಾರು ವಿರೋಧ ಪಕ್ಷದ ನಾಯಕರಿಂದ ಇವಾಗ ಇದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಗೆಳೆಯರೆ ಮತ್ತು ಇದೇ ಕುರಿತು ತಮಿಳುನಾಡಲ್ಲಿ ಕೂಡ ಇವಾಗ ಕೊರೋನಾ ಲಸಿಕೆಯನ್ನು ಉಚಿತವಾಗಿ ವಿತರಣೆ ಮಾಡಲಾಗುವುದು ಎನ್ನುವ ಮೂಲಕ ತಮಿಳುನಾಡಿನ ಸಿಎಂ ಅವರು ಇವಾಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೆಳೆಯರೆ ಬಿಜೆಪಿ ಗೆದ್ರೆ ಇವಾಗ ಬಿಹಾರಕ್ಕೆ ಕೂಡ ಫ್ರೀಯಾಗಿ ಕೊರೋನಾದ ಲಸಿಕೆ ಸಿಗ್ತಾ ಇದೆ ಮತ್ತು ತಮಿಳುನಾಡಲ್ಲಿ ಕೂಡ ಇವಾಗ ಇದೇ ಒಂದು ಲಸಿಕೆಯನ್ನು ಫ್ರೀಯಾಗಿ ನೀಡಲು ಅಲ್ಲಿನ ಸಿಎಂ ಅವರು ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಭಾರತದಲ್ಲಿ ಕೊರೋನಾ ಲಸಿಕೆಗಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ತೆಗೆದು ಇಟ್ಟಿದ್ದಾರೆ ಮಾಹಿತಿಗಳು ಕೂಡ ಇವಾಗ ಬರ್ತಾ ಇದೆ ಗೆಳೆಯರೆ ಅಂದ್ರೆ ಈ ಮೂಲಕ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಈ ಒಂದು ಕೊರೋನಾ ಲಸಿಕೆಯಾಗಿ ಖರ್ಚು ಸಿಗುವ ಒಂದು ವೆಚ್ಚ ಅಂದ್ರೆ ಐದುನೂರು ರೂಪಾಯಿಗಳು ಮಾತ್ರ ಇನ್ನೊಂದು ಮಾಹಿತಿ ಕೂಡ ಬರ್ತಾ ಇದೆ ಹೌದು ಗೆಳೆಯರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೇವಲ ಐದುನೂರು ರೂಪಾಯಿಯಲ್ಲಿ ಈ ಒಂದು ನಮ್ಮ ಭಾರತದ ಕೋವ್ಯಾಕ್ಸಿನ್ ಸಿಗಲಿದ್ದು ಆದಷ್ಟು ಬೇಗನೆ ಇದು ಮಾರುಕಟ್ಟೆ ಕೂಡ ಲಭ್ಯವಿರುತ್ತೆ ಅನ್ನೋದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಆದ್ರೆ ಇದು ಯಾವಾಗ ನಮ್ಮ ಮಾರುಕಟ್ಟೆಗೆ ಲಭ್ಯವಿರುತ್ತೆ ಇದನ್ನ ನಾವೆಲ್ಲರೂ ಸ್ವಲ್ಪ ದಿನ ಕಾದು ನೋಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ನಮಗೆ ಕಮೆಂಟಲ್ಲಿ ಅಲ್ಲಿ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಆಲ್ ಡಾಕ್ಟರ್ಸ್ ಅಂತ ತಪ್ಪದೆ ಒಂದು ಕಮೆಂಟ್ ಕೂಡ ಮಾಡಿ ಇದೇ ನಮ್ಮ ಭಾರತದಲ್ಲಿ ನಿನ್ನೆ ಮತ್ತೆ ಒಂದೇ ದಿನಕ್ಕೆ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತಾರು ಹೊಸ ಕೇಸ್ಗಳು ಪತ್ತೆಯಾಗಿದೆ ಫ್ರೆಂಡ್ಸ್ ಈ ಹಿಂದೆ ತೊಂಬತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಕೇಸ್ಗಳು ಬರ್ತಾ ಇತ್ತು ಆದರೆ ಇವಾಗ ನಿನ್ನೆ ಕೇವಲ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತಾರು ಕೇಸ್ಗಳು ಬಂದಿದ್ದು ಇದೇ ರೀತಿ ಒಂದೇ ದಿನಕ್ಕೆ ನಿನ್ನೆ ಎಪ್ಪತ್ ಮೂರು ಸಾವಿರಕ್ಕೂ ಹೆಚ್ಚಿನ ಜನರು ಇದರಿಂದ ಒಂದು ಗುಣಮುಖರಾಗಿದ್ದಾರೆ ಅಂದರೆ ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಗಳಿಂದ ಎಪ್ಪತ್ಮೂರು ಸಾವಿರಕ್ಕೂ ಹೆಚ್ಚಿನ ಜನರು ಡಿಸ್ಚಾರ್ಜ್ ಆಗಿದ್ದು ಇವಾಗ ಸಕ್ರಿಯ ಸೋಂಕಿತರ ಸಂಖ್ಯೆ ಆರು ಲಕ್ಷದ ತೊಂಬತ್ತೈದು ಸಾವಿರದ ಐದುನೂರ ಒಂಬತ್ತು ಜನ ಆಗಿದ್ದಾರೆ ಟೋಟಲ್ ಆಗಿ ನಮ್ಮ ಭಾರತದಲ್ಲಿ ಇದರಿಂದ ಮರಣ ಹೊಂದಿದವರ ಸಂಖ್ಯೆ ಕೂಡ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಆರಕ್ಕೆ ಅವಾಗ ಏರಿಕೆ ಆಗಿದೆ ಗೆಳೆಯರನು ನಮ್ಮ ಕರ್ನಾಟಕದಲ್ಲೂ ಕೂಡ ನಿನ್ನೆ ಒಂದೇ ದಿನಕ್ಕೆ ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಹೊಸ ಕೇಸ್ ಪತ್ತೆಯಾಗಿದೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಇವಾಗ ಇದರ ಒಂದು ಸಂಖ್ಯೆಯಲ್ಲಿ ಎಳಿಮುಖವಾಗ್ತಾ ಇರೋದು ನಮ್ಮ ರಾಜ್ಯಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ನೀವು ಒಂದೇ ದಿನಕ್ಕೆ ನಿನ್ನೆ ಎಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಗೆಳೆಯರೆ ಇದೇ ಒಂದು ಕೊರೋನಾ ವೈರಸ್ ನಿಂದ ಮತ್ತು ಈಗಾಗಲೇ ಇದರ ಮೂಲಕ ನಮ್ಮ ಕರ್ನಾಟಕದಲ್ಲಿ ಒಂದು ದಾಖಲೆ ಏನಂದ್ರೆ ಒಂದೇ ದಿನಕ್ಕೆ ಹದಿಮೂರು ಸಾವಿರಕ್ಕೆ ಹೆಚ್ಚಿನ ಜನರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಗೆಳೆಯರೆ ಹೌದು ಹದಿಮೂರು ಸಾವಿರದ ಎರಡ್ ನೂರ ಹದಿನೇಳು ಜನ ನಿನ್ನೆ ಒಂದು ದಿನಕ್ಕೆ ಡಿಸ್ಚಾರ್ಜ್ ಆಗಿದ್ದು ಇವಾಗ ಟೋಟಲ್ ಆಗಿ ಸಕ್ರಿಯ ಸೋಂಕಿತರು ನಮ್ಮ ರಾಜ್ಯದಲ್ಲಿ ಲಕ್ಷದಿಂದ ತೊಂಬತ್ತೆರಡು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಆಗಿದ್ದಾರೆ ಇದೊಂದು ಗುಡ್ ನ್ಯೂಸ್ ನಮ್ಮ ರಾಜ್ಯ ಮತ್ತು ನಮ್ಮ ಭಾರತದ ಕೊರೋನಾ ಅಪ್ಡೇಟ್ ಕೇಳಿ ಗೆಳೆಯರೆ ಇದೇ ರೀತಿ ಇವಾಗ ಚಿನ್ನ ಮತ್ತು ಬೆಳ್ಳಿಂಗ್ ನ್ಯೂಸ್ ಹೌದು ಗೆಳೆಯರೆ ಹತ್ತು ಗ್ರಾಮಿ ಟೂ ಕ್ಯಾರೆಟ್ ನ ಚಿನ್ನದ ದರದಲ್ಲಿ ಒಂದೂರ ಐವತ್ತು ರೂಪಾಯಿಗಳಷ್ಟು ಏರಿಕೆ ಆಗಿದೆ ಈ ಮೂಲಕ ಇದರ ಒಂದು ಬೆಲೆ ನಲವತ್ತೇಳು ಸಾವಿರದ ಎರಡುನೂರು ರೂಪಾಯಿಗೆ ತಲುಪಿದ್ದು ಇವನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ದರ ಒಂದೂರ ಎಪ್ಪತ್ತು ರೂಪಾಯಿಗಳಷ್ಟು ಮತ್ತೆ ಏರಿಕೆ ಕಂಡಿದೆ ಗೆಳೆಯರಿ ಈ ಮೂಲಕ ಐವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನ ಕೂಡ ತಲುಪಿದೆ ಈ ಹಿಂದೆ ಇದರ ಒಂದು ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದರೆ ಇದರ ಒಂದು ಬೆಲೆಯಲ್ಲಿ ಸ್ವಲ್ಪ ದಿನ ಏರಿಕೆಯಾಗುತ್ತೆ ಮತ್ತೆ ಇಳಿಕೆಯಾಗಲಿದೆ ನಿಮ್ಮ ಒಂದು ಅನಿಸಿಕೆ ಏನೂ ಇದೆ ಒಂದು ಚಿನ್ನದ ಬೆಳ್ಳಿ ಮತ್ತು ಬೆಲೆಯಲ್ಲಿ ಏರಿಕೆಯಾಗುತ್ತೋ ಇಳಿಕೆಯಾಗುತ್ತೋ ತಪ್ಪದೆ ನಮಗೆ ಕಮೆಂಟ್ ಕೂಡ ಮಾಡಿ ಗೆಳೆಯರೆಯನ್ನು ಬೆಳ್ಳಿ ದರದಲ್ಲಿ ಐದುನೂರು ರೂಪಾಯಿಗಳಷ್ಟು ಇಳಿಕೆಯಾಗಿದೆ ಹೌದು ಗೆಳೆಯರೆ ಚಿನ್ನ ಏರಿಕೆಯಾಗಿದೆ ಆದರೆ ಬೆಳ್ಳಿಯಲ್ಲಿ ಐದುನೂರು ರೂಪಾಯಿಗಳಷ್ಟು ಇಳಿಕೆಯಾಗಿದ್ದು ಒಂದು ಕೆಜಿ ಬೆಳ್ಳಿ ಇವಾಗ ಅರವತ್ತ್ ಮೂರು ಸಾವಿರಕ್ಕೆ ಬಂದು ತಲುಪಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ಗೆಳೆಯರಿಗೆ ಈ ಒಂದು ಮುಖ್ಯ ಮಾಹಿತಿಗಳನ್ನು ಶೇರ್ ಮಾಡಿ ಗೆಳೆಯರು ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ಹುಡುಗನ ಕ್ಲಿಕ್ ಮಾಡಿದ್ರೆ ಮನೆಯಲ್ಲಿ ಕುಳಿತು ನೀವು ಲಕ್ಷ ಲಕ್ಷ ಆದಾಯಗಳವರೆಗೆ ಒಂದು ಬಿಸ್ನೆಸ್ನ ಮಾಡಬಹುದು ಯಾವ ರೀತಿಯಾಗಿ ಒಂದು ಬಿಸ್ನೆಸ್ ಮಾಡಬೇಕು ಎಲ್ಲ ಒಂದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋನ ಕ್ಲಿಕ್ ಮಾಡಿ ಮತ್ತು ಬಿಸ್ನೆಸ್ನ ಮಾಹಿತಿಗಳನ್ನು ನೋಡಿ ಮನೆಯಿಂದಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಕೈ ತುಂಬ ಹಣವನ್ನು ಗಳಿಸಿ ಇದೇ ಒಂದು ದಸರಾದ ಉತ್ಸವ ಕುರಿತು ಹೊಸ ಹೊಸ ಸೀರೆಗಳ ಕಲೆಕ್ಷನ್ ಚೂಡಿದಾರಗಳ ಕಲೆಕ್ಷನ್ ಎಲ್ಲನೂ ಕೂಡ ನಮ್ಮಲ್ಲಿ ಬಂದಿದ್ದಾವೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೀವು ಕ್ಲಿಕ್ ಮಾಡಿದರೆ ಸಾಕು ನೀವು ಯಾವ ರೀತಿಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಎಲ್ಲ ನಿಮಗೆ ಕಂಪನಿಯೇ ಹೆಲ್ಪ್ ಮಾಡುತ್ತೆ ತಪ್ಪದೇ ಒಂದು ಸಲ ಆ ಒಂದು ವಿಡಿಯೋ ಕೂಡ ನೋಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್